ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದೆ. ಕಾಫಿ ತೋಟಗಳೇ ಆನೆಗಳ ಪಾಲಿನ ಆವಾಸ ಸ್ಥಾನವಾಗಿ ಬಿಟ್ಟಿದೆ. ಕಳೆದ ಶುಕ್ರವಾರ ಮುಂಜಾನೆ ಕಾಫಿ ತೋಟದ ಕೆರೆಯೊಂದರಲ್ಲಿ 3 ಕಾಡಾನೆಗಳು ಬಿದ್ದು ಒದ್ದಾಡುತ್ತಿದ್ದ ದೃಶ್ಯ ಕಂಡುಬಂತು. ಸ್ಥಳೀಯ ನಿವಾಸಿಯಾಗಿರುವ ನಿವೃತ್ತ ಸೈನಿಕ ರಮೇಶ್ ಅಪ್ಪಯ್ಯ ಅವರ ತೋಟದಲ್ಲಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು, ಕುಡಿಯಲು ನೀರು ಹುಡುಕುತ್ತಾ ತೋಟದಲ್ಲಿ ಅಡ್ಡಾಡ್ತಿದ್ದ ಸಂದರ್ಭ ಕೆರೆಗೆ ಬಿದ್ದಿವೆ. 3 ಕಾಡಾನೆಗಳ ಪೈಕಿ ಒಂದು ಮರಿಯಾನೆಯೂ ಇತ್ತು. ಕೆರೆಯೊಳಗೆ ಬಿದ್ದ ಆನೆಗಳಿಗೆ ಮೇಲೇಳಲು ಸಾಧ್ಯವಾಗಲಿಲ್ಲ. ನೀರಲ್ಲಿ ಅತ್ತಿಂದಿತ್ತ ಸಾಗಿ ಎದ್ದು ಬಿದ್ದು ಎಷ್ಟೇ ಸರ್ಕಸ್ ಮಾಡಿದ್ರೂ ಹೊರಬರಲು ಸಾಧ್ಯವಾಗದೆ ಪರದಾಡ್ತಿತ್ತು. ನೀರಿನಲ್ಲಿ ಕಾಡಾನೆಗಳು ಒದ್ದಾಡಿದ್ದರಿಂದ ನೀರಿನ ಬಣ್ಣವೇ ಬದಲಾಗಿ ಹೋಗಿತ್ತು. ತಿಳಿಯಾಗಿದ್ದ ನೀರು ಕೆಸರುಮಯವಾಗಿ ಮಾರ್ಪಟ್ಟಿತ್ತು. ಹಾಗೋ ಹೀಗೋ ಹರಸಾಹಸಪಟ್ಟು ಕೆರೆಯಿಂದ ಅರ್ಧ ಭಾಗದಷ್ಟು ಹೊರಬಂದಿದ್ದ ಕಾಡಾನೆಯೊಂದು ಅಲ್ಲೇ ಮಲಗಿ ಘೀಲಿಡುತ್ತಿತ್ತು. ಇತ್ತ ಮರಿಯಾನೆ ಹಲವು ಗಂಟೆಗಳಿಂದ ಕೆಸರು ನೀರಲ್ಲೇ ಇದ್ದ ಕಾರಣ ಸುಸ್ತಾಗಿ ಹೋಗಿತ್ತು. ಅಷ್ಟರಲ್ಲಾಗಲೇ ಕೆರೆಯ ಸುತ್ತ ಜನ ಸೇರಿದ್ದರಿಂದ ಮರಿಯಾನೆ ಮತ್ತಷ್ಟು ಗಾಬರಿಗೊಂಡು ದಿಕ್ಕು ತೋಚದಂತಾಗಿತ್ತು. ಪುಟ್ಟ ಆನೆಯ ನರಳಾಟ ಕಂಡು ಹಲವರು ಮರುಕ ವ್ಯಕ್ತಪಡಿಸಿದ್ರು. ಕೆಲ ಗಂಟೆಗಳ ಕಾಲ ಕಾಡಾನೆಗಳ ಒದ್ದಾಟ ಮುಂದುವರಿತು. ಮಾಹಿತಿ ತಿಳಿದ ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ್ರು. ಸತತ ಪ್ರಯತ್ನದ ಬಳಿಕ ಕೆರೆಯ ಒಂದು ಭಾಗದಿಂದ ಕಾಡಾನೆಗಳು ಮೇಲಕ್ಕೆ ಹತ್ತಿ ಬಂದವು. ಕಾಡಾನೆ ಕೆರೆಗೆ ಬಿದ್ದ ಸುದ್ದಿ ಗ್ರಾಮದಲ್ಲಿ ಹರಡುತ್ತಿದ್ದಂತೆ ಗ್ರಾಮಸ್ಥರು ತಂಡೋಪತಂಡವಾಗಿ ಆಗಮಿಸಿ ಫೋಟೋ ವಿಡಿಯೋ ತೆಗೆಯುತ್ತಿದ್ದ ದೃಶ್ಯ ಕಂಡುಬಂತು. ಇನ್ನು ಕಳೆದೊಂದು ತಿಂಗಳ ಹಿಂದೆಯಷ್ಟೇ ರಮೇಶ್ ಅಪ್ಪಯ್ಯ ಅವರ ಪತ್ನಿ ಜಾನಕಿ ಮನೆಯ ಹೊರಗೆ ಹೂವು ಕೀಳುತ್ತಿದ್ದ ಸಂದರ್ಭ ಕಾಡಾನೆ ದಾಳಿ ಮಾಡಿದ್ದನ್ನು ಸ್ಮರಿಸಬಹುದು. ಕಾಡಾನೆಗಳನ್ನು ಬೇರೆಡೆ ಸ್ಥಳಾಂತರಿಸಬೇಕು. ಜೀವ ಬಲಿ ಪಡೆಯುವ ಮುನ್ನ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ತೋಟದ ಮಾಲೀಕರಿಗೆ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ಈ ಸಂದರ್ಭ ವಿರಾಜಪೇಟೆ ಅರಣ್ಯ ಎಸಿಎಫ್ ನೆಹರು, ಅರಣ್ಯ ವಲಯಾಧಿಕಾರಿ ಕಳ್ಳೀರ ದೇವಯ್ಯ, ಇಟಿಎಫ್ ಗಾರ್ಡ್ ನಾಗರಾಜು, ಡಿಆರ್ಎಫ್ ಅನಿಲ್, ಆರ್ಆರ್ಟಿ ಸಿಬ್ಬಂದಿಗಳು, ಇಟಿಎಫ್ ಸಿಬ್ಬಂದಿಗಳು, ಕ್ಯಾಂಪ್ ಸಿಬ್ಬಂದಿಗಳು, ಗ್ರಾಮಸ್ಥರು ಇದ್ದರು.